वेलकम टू अरिणी किचन गुड मॉर्निंग एल्लरिगू इवत्तु नानु आलूगड्डे कूर्मा मड्ता इद्दीनि ई रेसिपी निमगे इष्ट आद्रे प्लीज ननगे लाइक माडि शेर माडि सब्सक्राइब आगोदंतू मरीबेडि बन्नी आलूगड्डे कूर्माके एनेन बेकु सामग्रिगळु अंत नोडोण इल्लि नानु आलूगड्डे मत्ते बटाणिन बेयिसि इट्कोंडिद्दीनि ಹಸಿಮೆಣಸಿನಕಾಯಿ 1 ಸ್ಪೂನ್ ಮೆಣಸು 4-5 ಲವಂಗ 2 ಪೀಸ್ ಚಕ್ಕೆ ನಕ್ಷತ್ರ ಹೂವ 1 ಮರಾಠಿ ಮೊಗ್ಗು 1 ಸೋಂಕಾಳು ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿಕೊಂಡಿದ್ದೀನಿ 1 ಈರುಳ್ಳಿ ಅಚ್ಚಕಾರದ ಪುಡಿ 2 ಸ್ಪೂನ್ ಧನಿಯಾ ಪುಡಿ 1 ಸ್ಪೂನ್ 1 ಟೊಮೆಟೊ ಅರಿಶಿನ 1 ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬನ್ನಿ ಮಸಾಲೆ ರುಬ್ಕೊಳ್ಳೋಣ ಈಗ ನಾನು ತೆಗೆದಿಟ್ಕೊಂಡಿರುವಂತ ಚಕ್ಕೆ ಲವಂಗ ಮೆಣಸು ಹಸಿ ಮೆಣಸಿನಕಾಯಿ ಸೋಂಪು ಎಲ್ಲ ರುಬ್ಕೊತಾ ಇದ್ದೀನಿ ಕಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನಕಾಯಿನ ಬೇಕಾದ್ರೆ ನೀವು ಹೆಚ್ಚಿಗೆ ಹಾಕಬಹುದು ಟೊಮೆಟೊ ತೆಂಗಿನಕಾಯಿನ ತೋರಿಸೋದ್ ಮರ್ತಿದ್ದೆ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಚ್ಚಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ನುಣ್ಣಗೆ ರುಬ್ಕೋಬೇಕು ಈ ರೀತಿ ಒಂದು ಬಾಣಲಿಗೆ ಎಣ್ಣೆ ದಪ್ಪದಾಗಿ ಹೆಚ್ಚಿಕೊಂಡಿರುವಂತ ಈರುಳ್ಳಿ ಈರುಳ್ಳಿ ಕೆಂಪಗೆ ಫ್ರೈ ಆಗಬೇಕು ಈ ಅರಿಶಿನ ಪುಡಿ ಸೇರಿಸಬೇಕು 1 ಸ್ಪೂನ್ ಬೇಯಿಸಿ ಇಟ್ಕೊಂಡಿರೋ ಅಂತ ಆಲೂಗೆಡ್ಡೆ ಮತ್ತೆ ಬಟಾಣಿನ ಸೇರಿಸಬೇಕು ಇದನ್ನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ರುಬ್ಕೊಂಡಿರುವಂತ ಮಸಾಲೆನ ಸೇರಿಸಬೇಕು ಬೆಂದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೇರಿಸಬೇಕು ಉಪ್ಪು ಸೊಪ್ಪು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಜಾಸ್ತಿ ಹೊತ್ತು ಏನು ಬೇಯಿಸಬೇಕಾಗಿಲ್ಲ 1 ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನ ನಾನು ಇಡ್ಲಿ ಜೊತೆಗೆ ಮಾಡಿದ್ದೀನಿ ಇದನ್ನ
ಆಲೂಗೆಡ್ಡೆ ಕೂರ್ಮನ್ನ ಗೀ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ತೆಳು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ.